Hello friends, hello namaskara. Welcome to GkBestone by Mohammed Rafi Bhagwan. Yar nam channel la subscribe madidre avargella thumburu dhanyavaadagalu. Innu yaru subscribe madilla dayavittu subscribe maadkoli. Ee ondu video dalli naavu maulya shikshanada ondu munduvarada bhagavanna nortta iddeve, value education da munduvarada bhaga. So let's start it. ಮೌಲ್ಯ ಶಿಕ್ಷಣದ ಒಂದು ಹೆಜ್ಜೆಗುರುತುಗಳು ಅಂದರೆ ಅದನ್ನು ನಡೆದುಕೊಂಡು ಬಂದ ಒಂದು ದಾರಿಯನ್ನು ನೋಡೋಣ. 1952-53 ಮಾಧ್ಯಮಿಕ ಶಿಕ್ಷಣದ ರಾಷ್ಟ್ರೀಯ ಆಯೋಗ ಅಂದರೆ ನ್ಯಾಷನಲ್ ಕಮಿಷನ್ ಆಫ್ ಸೆಕೆಂಡರಿ ಎಜುಕೇಷನ್ ನೀತಿ ಶಿಕ್ಷಣ ಬೋಧನೆಗೆ ಸಮನ್ವಯ ವಿಧಾನದ ಬಳಕೆ ಆಯಿತು. 1964-66 ಕೊಠಾರಿ ಶಿಕ್ಷಣ ಆಯೋಗ ಕೊಠಾರಿ ಎಜುಕೇಷನ್ ಕಮಿಷನ್ ನೇರ ಪದ್ಧತಿಯ ಮೂಲಕ ಮೌಲ್ಯ ಶಿಕ್ಷಣವನ್ನು ಬೋಧಿಸಬೇಕೆಂದು ಸಲಹೆ ಕೊಟ್ಟಿತು. ಅದೇ ರೀತಿ 1986 ರಾಷ್ಟ್ರೀಯ ಶಿಕ್ಷಣ ನೀತಿ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್ ಇದು ಅವಶ್ಯಕ ಮೌಲ್ಯದತ್ತ ಮಹತ್ವವನ್ನು ವಿವರಿಸಿ ಸಾಮಾಜಿಕ ಮತ್ತು ನೈತಿಕ ಮೌಲ್ಯಗಳನ್ನು ಬೋಧಿಸುವ ಒಂದು ಸಲಹೆಯನ್ನು ನೀಡಿತು. 2000 ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ ವರ್ಕ್ 2000 ಇದು ಏನು ಹೇಳ್ತಪ್ಪ ಅಂದರೆ ಮೌಲ್ಯ ಶಿಕ್ಷಣವನ್ನು ಪಠ್ಯಕ್ರಮದ ಒಂದು ಭಾಗ ಎಂದು ಪರಿಗಣಿಸಿತು. ಅದೇ ರೀತಿ 2005 ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2000 ಹೇಳಿರುವ ಮೌಲ್ಯ ಶಿಕ್ಷಣ ತತ್ವಗಳ ಜೊತೆಗೆ ಶಾಂತಿಗಾಗಿ ಶಿಕ್ಷಣ ಎಜುಕೇಷನ್ ಫಾರ್ ಪೀಸ್ ಎಂಬುದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿತು. ಅದೇ ರೀತಿ 2009 ಒಂದು CBSE ಅಂದರೆ ಸೆಂಟ್ರಲ್ ಬೋರ್ಡ್ ಆನ್ ಸೆಕೆಂಡರಿ ಎಜುಕೇಷನ್ ಶಿಕ್ಷಕರಿಗಾಗಿ CCE ಅಂದರೆ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯುವೇಷನ್ ಮೌಲ್ಯ ಶಿಕ್ಷಣ ಕೈಪಿಡಿಯೊಂದನ್ನು ತಯಾರಿಸಿತು. ಸೊ ಅದರಂತೆ 1986 ರಾಷ್ಟ್ರೀಯ ಶಿಕ್ಷಣ ನೀತಿ ಶಿಫಾರಸು ಮಾಡಿದ 10 ಸಾಮಾನ್ಯ ಬೀಜಾಂಶಗಳ ಪ್ರಾಮುಖ್ಯತೆಯನ್ನು ಇದು ತಿಳಿಸಿತು. 2011 NCERT ಅಂದರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಶಾಲೆಗಳಲ್ಲಿ ಮೌಲ್ಯಗಳಿಗಾಗಿ ಶಿಕ್ಷಣ ಎಂಬ ಯೋಜನೆಯನ್ನು ಜಾರಿಗೊಳಿಸಿತು. ಮೂಲಭೂತ ಮೌಲ್ಯದ ಅಡಿಯಲ್ಲಿ 1986 ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಏನು ಹೇಳುತ್ತಪ್ಪ ಅಂದರೆ ಸತ್ಯ ಸದ್ವರ್ತನೆ ಶಾಂತಿ ಅಹಿಂಸೆ ದಯವನ್ನು ತಿಳಿಸುತ್ತದೆ. ಸೊ ಈ ಮೌಲ್ಯ ಶಿಕ್ಷಣದ ವಿವಿಧ ವರ್ಗಗಳು ವೈಯಕ್ತಿಕ ಮೌಲ್ಯಗಳು ವ್ಯಕ್ತಿ ತನ್ನನ್ನು ತಾನು ಸಂಪೋಷಿಸಿಕೊಳ್ಳಲು ಪಾಲಿಸುವ ಮೌಲ್ಯಗಳೇ ವೈಯಕ್ತಿಕ ಮೌಲ್ಯಗಳು. ಈ ಪ್ರಭೇದದಲ್ಲಿ ಸಂತೋಷಗಳು ಮಹತ್ವಾಕಾಂಕ್ಷಿಗಳು ಆಸ್ತಿ ಪಾಸ್ತಿ ಸ್ಥಾನಮಾನಗಳು ಉದ್ಯೋಗಗಳು ಕೂಡ ಕಂಡುಬರುತ್ತದೆ. ಈ ಅಂಶಗಳು ಇನ್ನೊಬ್ಬರ ಹಿತಾಸಕ್ತಿಗೆ ಧಕ್ಕೆ ಉಂಟು ಮಾಡದಿದ್ದರೆ ಅವು ಉನ್ನತ ಮೌಲ್ಯಗಳು. ಒಂದು ವೇಳೆ ಈ ಅಂಶಗಳಿಂದ ಇತರರ ಹಿತಾಸಕ್ತಿಗಳಿಗೆ ಧಕ್ಕೆ ಉಂಟಾದರೆ ಅವು ಕೆಳಸ್ತರದ ಮೌಲ್ಯಗಳು. ಸೊ ನೆಕ್ಸ್ಟ್ ಬಂದುಬಿಟ್ಟು ಸಾಮಾಜಿಕ ಮೌಲ್ಯಗಳು. ಪ್ರಕೃತಿವಾದವು ಪ್ರಕೃತಿಯ ಆಜ್ಞೆಗೆ ಬದ್ಧವಾಗಿ ಸಮಾಜವು ಇರುತ್ತದೆ ಎಂಬುದು ನಂಬಿಕೆ. ಮನುಷ್ಯನು ಸಮಾಜದ ಒಂದು ಶಿಶು ಮತ್ತು ತುರ್ತು ಅವಶ್ಯಕ ವಸ್ತು. ಹಾಗಾಗಿ ಸಾಮಾಜಿಕ ಮೌಲ್ಯಗಳು ಸಮಗ್ರವಾಗಿದ್ದು ವ್ಯಕ್ತಿಯನ್ನು ಒಗ್ಗೂಡಿಸುತ್ತವೆ. ಯಾವ ಮೌಲ್ಯವು ಸಾಮಾಜಿಕ ಒಗ್ಗೂಡುವಿಕೆಯ ಕ್ರಿಯೆಯನ್ನು ಉಂಟು ಮಾಡುತ್ತದೆ ಆ ಮೌಲ್ಯವು ಉನ್ನತ ಸ್ತರದ ಮೌಲ್ಯವಾಗಿರುತ್ತದೆ, ಉಳಿದವುಗಳು ಕೆಳಸ್ತರದ ಮೌಲ್ಯಗಳು ಆಗಿರುತ್ತವೆ. ಆದರ್ಶವಾದಿಗಳ ಪ್ರಕಾರ ಆಧ್ಯಾತ್ಮವಾದವು ವ್ಯಕ್ತಿಗೆ ಮತ್ತು ಸಮಾಜಕ್ಕೆ ಉನ್ನತವಾದ ಮೌಲ್ಯವಾಗಿರುತ್ತದೆ. ಅವರಿಗೆ ಸಮಾಜವೆಂದರೆ ಬರೀ ವ್ಯಕ್ತಿಗಳನ್ನು ಜೊತೆಗೂಡಿಸುವುದಷ್ಟೇ ಅಲ್ಲ, ಅದರ ಜೊತೆಗೆ ವ್ಯಕ್ತಿಗಳ ಸಹಭಾಗಿತ್ವಕ್ಕೆ ಅವಕಾಶ ಕಲ್ಪಿಸುವ ಸಾವಯವವಾದವು ಹೌದು, ಅದು ಅಖಂಡತೆಯ ಪ್ರತೀಕವಾಗಿದೆ. ವಾಸ್ತವವಾದಿಗಳ ಪ್ರಕಾರ ಭೌತಿಕ ಜಗತ್ತೇ ವಾಸ್ತವವಾದದ್ದು, ವ್ಯಕ್ತಿಯು ಸಂಘಟನೆಯ ಒಂದು ಮೂಲ ಘಟಕ. ಕಾನೂನು ನ್ಯಾಯಾಂಗ ಹಾಗೂ ಇನ್ನಿತರ ಹಿತಾಸಕ್ತಿಗೆ ಧಕ್ಕೆ ತಾರದ ಎಲ್ಲ ಭೌತಿಕ ಮೌಲ್ಯಗಳು ಉನ್ನತ ಸ್ತರದ ಮೌಲ್ಯಗಳು, ಅದರ ವಿರುದ್ಧ ಯಾವ ಇರ್ತಾವಲ್ಲ ಅವು ಕೆಳಸ್ತರದ ಮೌಲ್ಯಗಳು. ಸೊ ನೆಕ್ಸ್ಟ್ ಬಂದುಬಿಟ್ಟು ಸಾಧಕ ಮೌಲ್ಯಗಳು. ಕೆಲವು ಮೌಲ್ಯಗಳಿವೆ, ಅವು ಕೆಲವು ಸಾಧನಗಳ ರೂಪದಲ್ಲಿ ನಮಗೆ ಅಮೂಲ್ಯವಾಗುತ್ತದೆ, ಆದರೆ ಅವುಗಳಲ್ಲಿ ಅಂತರ್ಗತವಾದ ಮೌಲ್ಯ ಯಾವುದು
ಇರುವುದಿಲ್ಲ. ಅವೇ ಸಾಧಕ ಮೌಲ್ಯಗಳು. ಅವುಗಳೆಂದರೆ ಬಾಯಾರಿಕೆ, ನೀಗಿಸಲು ಅನ್ನ, ರೋಗ ನಿವಾರಿಸಲು ಔಷಧ, ಚಳಿ ತಡೆಯಲು ಮನೆ, ಇವು ಸಾಧಕ ಮೌಲ್ಯಗಳು. ಉದಾಹರಣೆಗೆ ಹಣಕ್ಕೆ ಸಾಧಕ ಮೌಲ್ಯವಿದೆ. ಹೇಗೆಂದರೆ ಹಣಕ್ಕೆ ಬೇಕಾದನ್ನು ಕೊಳ್ಳುವ ಶಕ್ತಿ ಇದೆ, ಆದರೆ ಕೇವಲ ಹಣಕ್ಕಾಗಿಯೇ ಯಾರೂ ಅದಕ್ಕೆ ಬೆಲೆ ಕೊಡುವುದಿಲ್ಲ. ಬದಲಿಗೆ ಆ ಹಣ ಏನನ್ನು ಮಾಡಬಲ್ಲದೋ ಆ ಸಾಮರ್ಥ್ಯಕ್ಕೆ ನಾವು ಬೆಲೆ ಕೊಡುತ್ತೇವೆ. ನಮಗಲ್ಲಿ ಹಣದ ಗುಣ ಮುಖ್ಯವೇ ಹೊರತು ಹಣವಲ್ಲ. ಅದೇ ಹಣವನ್ನು ಅಪಮೌಲ್ಯಗೊಳಿಸಿದರೆ ಅಥವಾ ಅದನ್ನು ಚಲಾವಣೆಯಿಂದ ಹಿಂತೆಗೆದುಕೊಂಡರೆ ತನ್ನೆಲ್ಲ ಶಕ್ತಿಯನ್ನು ಕಳೆದುಕೊಂಡು ಕೇವಲ ಕಾಗದದ ಚೂರಾಗುತ್ತದೆ. ಅದು ತನ್ನ ಕೊಳ್ಳುವ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತದೆ. ಆಗ ಅದಕ್ಕೆ ಸಾಧಕ ಮೌಲ್ಯವಿರುವುದಿಲ್ಲ. ಸೊ ಮುಂದಿನ ಒಂದು ವಿಧ ನೈತಿಕ ಮೌಲ್ಯಗಳು. ಇವುಗಳು ಪ್ರಕೃತಿಯಲ್ಲಿರುವ ಅತ್ಯುತ್ತಮ ಅಂಶಗಳು. ಇದರಲ್ಲಿ ಎರಡು ಪ್ರಕಾರ. ಮೊದಲನೇದಾಗಿ ತತ್ಕ್ಷಣದ ಮೌಲ್ಯಗಳು, ಸೆಕೆಂಡ್ ಒನ್ ಅಂತಿಮ ಮೌಲ್ಯಗಳು. ಕೆಲವು ಮೌಲ್ಯಗಳು ಭವಿಷ್ಯದ ವಿಚಾರವನ್ನು ಕಡೆಗಣಿಸಿ ತತ್ಕ್ಷಣಕ್ಕೆ ಒಳ್ಳೆಯದು ಅಥವಾ ಸಂತೋಷವನ್ನು ನೀಡುತ್ತವೆ. ಕೆಲವು ಮೌಲ್ಯಗಳು ವರ್ತಮಾನವನ್ನು ಕಡೆಗಣಿಸಿ ಅಂತಿಮ ಸಂತೋಷವನ್ನು ನೀಡುತ್ತವೆ, ಅಂದರೆ ಫ್ಯೂಚರ್. ಆಧ್ಯಾತ್ಮವಾದಿಗಳು ಅಂತಿಮ ಮೌಲ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ. ಅಂತಿಮ ಮೌಲ್ಯ ಅಂದರೆ ಕೊನೆಯ ಒಂದು ಗುರಿಯನ್ನು ರೀಚ್ ಮಾಡುವಂಥ ಒಂದು ಮೌಲ್ಯ. ಭೌತವಾದಿಗಳು ಪ್ರಥಮ ಆದ್ಯತೆಯನ್ನು ತತ್ಕ್ಷಣದ ಮೌಲ್ಯಗಳಿಗೆ ನೀಡುತ್ತಾರೆ. ವ್ಯವಹಾರವಾದಿಗಳು ತತ್ಕ್ಷಣದ ಸುಖದಲ್ಲಿ ನಂಬಿಕೆ ಇಟ್ಟರೆ ವಾಸ್ತವವಾದಿಗಳು ಅಂತಿಮ ಸುಖಗಳಿಗೆ ಹೆಚ್ಚು ಆದ್ಯತೆ ನೀಡುತ್ತಾರೆ. ಅದೇ ರೀತಿ ಇನ್ನೊಂದು ವಿಧಾನ ಸೌಂದರ್ಯಾತ್ಮಕ ಮೌಲ್ಯಗಳು. ಸೌಂದರ್ಯ ಶಾಸ್ತ್ರವು ಅನುಭವಗಳ ಪ್ರಭೇದವಲ್ಲ, ಪ್ರಭೇದದಲ್ಲಿ ಕಂಡುಬರುತ್ತದೆ. ಇದು ಸುಂದರ ವಸ್ತುಗಳ ನಿರ್ಮಾಣದ ಬಗ್ಗೆ ಚರ್ಚೆ ಮಾಡಲಾಗ್ತದೆ. ಸೌಂದರ್ಯ ಶಾಸ್ತ್ರವಾದಿಗಳು ನಂಬಿಕೊಂಡು ಬಂದ ತಾತ್ವಿಕ ಚಿಂತನೆಯ ಹಿನ್ನೆಲೆಯಲ್ಲಿ ಮೌಲ್ಯವು ವರ್ಗೀಕರಣವಾಗುತ್ತದೆ. ಪ್ರಕೃತಿವಾದಿಗಳ ಪ್ರಕಾರ ಕಲೆಯು ಜೀವನದ ಹೂವಿದ್ದಂತೆ ಸಂಗೀತವು ಕಲೆಯ ಅತ್ಯುನ್ನತ ರೂಪ. ಅನುಭವಗಳು ಪ್ರಕೃತಿಯ ಉಪಯೋಗಕ್ಕೆ ಬರುವುದಿಲ್ಲ. ಯಾವ ವ್ಯಕ್ತಿ ಪಾರಮಾರ್ಥಿಕ ಅನುಭವಗಳನ್ನು ಪಡೆಯುತ್ತಾನೋ ಆತ ಆಯಾ ಅನುಭವಗಳ ಮೂಲ ಸತ್ವದೊಂದಿಗೆ ಗುರುತಿಸಲ್ಪಡುತ್ತಾನೆ. ಹಾಗಾಗಿ ಅವರ ಪ್ರಕಾರ ಆಧ್ಯಾತ್ಮಿಕ ಅನುಭವಗಳು ಉನ್ನತ ಮೌಲ್ಯ ಆಗಿವೆ, ಹಾಗೆ ಲೌಕಿಕ ಅನುಭವಗಳು ಕೆಳಸ್ತರದ ಮೌಲ್ಯಗಳಾಗಿವೆ. ಅದೇ ರೀತಿ ಮುಂದಿನದು ಧಾರ್ಮಿಕ ಮೌಲ್ಯಗಳು. ತತ್ವಶಾಸ್ತ್ರೀಯ ವ್ಯವಸ್ಥೆಯ ಒಂದು ಆಧಾರದಲ್ಲಿ ಮೌಲ್ಯಗಳನ್ನು ಧಾರ್ಮಿಕ ಮತ್ತು ಸಾಮಾಜಿಕ ನೆಲೆಗಳಲ್ಲಿಯೂ ವರ್ಗೀಕರಿಸಲಾಗುತ್ತದೆ. ಪ್ರಕೃತಿವಾದಿಗಳ ಪ್ರಕೃತಿಯು ಮೌಲ್ಯಗಳ ಒಂದು ಚಾಲಕ ಶಕ್ತಿ ಎಂಬ ನಂಬಿಕೆ ಇದೆ. ಅದರ ಪ್ರಕಾರ ಯಾವ ಧರ್ಮವು ಅತ್ಯುಚ್ಚ ಮಹತ್ವನ ಪ್ರಕೃತಿಗೆ ನೀಡುವುದೋ, ಅಂದರೆ ನಿಸರ್ಗಕ್ಕೆ ನೀಡುವುದೋ, ಆ ಧರ್ಮವು ನಿಜವಾದ ಧರ್ಮವಾಗುತ್ತದೆ. ಆದರ್ಶವಾದದ ಪ್ರಕಾರ ಧಾರ್ಮಿಕ ಮೌಲ್ಯಗಳು ನಿಜವಾದ ಮೌಲ್ಯಗಳು ಹಾಗೂ ಉನ್ನತವಾದ ಮೌಲ್ಯಗಳು. ಆದರೆ ಆ ಉನ್ನತ ಸ್ತರದ ಮೌಲ್ಯ ದೃಷ್ಟಿಯ ಬಗ್ಗೆ ಹೇಳುವುದಾದರೆ ಅವುಗಳಲ್ಲಿ ಹೊರಭಿನ್ನತೆ ಮತ್ತು ಒಳಭಿನ್ನತೆಯ ಅಂಶಗಳು ಇರುತ್ತವೆ. ವಾಸ್ತವವಾದಿಗಳ ಪ್ರಕಾರ ಮೌಲ್ಯಗಳಿಗೆ ವಾಸ್ತವತೆಯೇ ತಾಯಿ ಬೇರಾಗಿದೆ. ವಾಸ್ತವವಾದಿಗಳಲ್ಲಿ ಈಶ್ವರವಾದಿಗಳು ಮತ್ತು ನಿರೀಶ್ವರವಾದಿಗಳು ಎಂಬ ಎರಡು ಪ್ರಕಾರಗಳು. ಮುಂದಿನದಾಗಿ ರಾಜಕೀಯ ಮೌಲ್ಯಗಳು. ಈ ಮೌಲ್ಯಗಳು ಅಧಿಕಾರಕ್ಕಾಗಿ ಮಾನವನ ಆಸೆಯನ್ನು ಅವಲಂಬಿಸಿ ಉದಯವಾಗುತ್ತವೆ. ಎಲ್ಲ ಮನುಷ್ಯರನ್ನು ನ್ಯಾಯ ಪರತೆಯ ದೃಷ್ಟಿಯಲ್ಲಿ ಮತ್ತು ಸಮಾನತೆಯ ದೃಷ್ಟಿಯಿಂದ ಪರಿಗಣಿಸುವ ರಾಜಕೀಯ ವ್ಯವಸ್ಥೆ ಮತ್ತು ರಾಜಕೀಯ ನೇತಾರರು ಉನ್ನತ ಮೌಲ್ಯದ ವ್ಯಾಪ್ತಿಗೆ ಬಂದರೆ ಸರ್ವಾಧಿಕಾರಿ ರಾಜಕೀಯ ವ್ಯವಸ್ಥೆ ಮತ್ತು ಸರ್ವಾಧಿಕಾರಿ ರಾಜಕೀಯ ನಾಯಕರು ಕೆಳಸ್ತರದ ಮೌಲ್ಯದ ವ್ಯಾಪ್ತಿಗೆ ಬರ್ತಾರೆ. ಪ್ರಾಚೀನ ಕಾಲದಲ್ಲಿ ಭಾರತವು ಪ್ರಜಾಪ್ರಭುತ್ವವನ್ನು ಉನ್ನತ ಮೌಲ್ಯ ಎಂದು ಪರಿಗಣಿಸಿತ್ತು. ಇಂದು ಭಾರತದಲ್ಲಿ ಪ್ರಜಾಪ್ರಭುತ್ವ, ಸಮಾಜವಾದ ಮತ್ತು ಮತ ನಿರ್ಪೇಕ್ಷತೆಗಳು ಮಹತ್ವದ ಸ್ಥಾನವನ್ನು ಪಡೆದಿವೆ. ಆದರೆ ಇಂದಿಗೂ ಕೂಡ ಕೆಲವರು ರಾಜಪ್ರಭುತ್ವವೇ ಉತ್ತಮ ಎಂದು ತಿಳಿದು
ಅದನ್ನೇ ಉನ್ನತ ಮೌಲ್ಯ ಎಂದು ಹೇಳುವ ವ್ಯಕ್ತಿಗಳಿದ್ದಾರೆ ಮತ್ತು ಕೆಲವರಿಗೆ ಸಮತಾವಾದವು ಉನ್ನತ ಮೌಲ್ಯವಾಗಬಹುದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಆಧ್ಯಾತ್ಮಿಕ ಮೌಲ್ಯಗಳು. ಆಧ್ಯಾತ್ಮಿಕ ಮತ್ತು ನೈತಿಕ ಮೌಲ್ಯಗಳು ಜೊತೆ ಜೊತೆಯಾಗಿ ಹೋಗುತ್ತವೆ. ಸ್ವಯಂ ಶಿಸ್ತು, ಆತ್ಮ ನಿರೀಕ್ಷಣೆ, ಆತ್ಮ ಸಾಕ್ಷಾತ್ಕಾರ, ಅಹಿಂಸೆ, ಸತ್ವಸಂಧತೆ, ಸಹಾನುಭೂತಿ, ಕಳ್ಳತನ ಮಾಡದೇ ಇರುವುದು, ಬ್ರಹ್ಮಚರ್ಯ ಪಾಲನೆ, ವಿವೇಚನೆ ಮಾಡದೆ ಯಾವುದನ್ನು ಒಪ್ಪಿಕೊಳ್ಳದಿರುವುದು, ದೈಹಿಕ ಕಾರ್ಯದ ಬಗ್ಗೆ ಗೌರವ, ನಿಸ್ವಾರ್ಥ ಸೇವೆ, ಬಹುಜನರ ಹಿತಾಸಕ್ತಿಗಾಗಿ ಸ್ವಹಿತಾಸಕ್ತಿಯನ್ನು ತ್ಯಾಗ ಮಾಡುವುದು, ಸ್ವಯಂ ಶಿಕ್ಷೆ, ದೇಹದಂಡನೆ, ಈ ಎಲ್ಲ ಅಂಶಗಳ ಒಟ್ಟು ಮೊತ್ತವೇ ಆಧ್ಯಾತ್ಮದ ಒಂದು ವಾದ. ಇವು ಅತ್ಯುನ್ನತವಾದ ಮೌಲ್ಯಗಳು. ಯಾರ ಪ್ರಕಾರ ಅಂದರೆ ಆಧ್ಯಾತ್ಮವಾದಿಗಳ ಒಂದು ಪ್ರಕಾರ. ಈ ಅಂಶಗಳಿಗೆ ವಿರುದ್ಧವಾದ ಮೌಲ್ಯಗಳು ಕೆಳಸ್ತರದ ಮೌಲ್ಯಗಳು. ಸೊ ನೆಕ್ಸ್ಟ್ ಬಂದುಬಿಟ್ಟು ಸಾರ್ವತ್ರಿಕ ಮೌಲ್ಯಗಳು. ಕಾಲ ದೇಶಾತೀತವಾದ, ಯಾವ ಕಾಲಕ್ಕೂ ಬದಲಾಗದ ಶಾಶ್ವತವಾದ ವಿಚಾರಗಳು ಈ ವರ್ಗಕ್ಕೆ ಸೇರುತ್ತವೆ. ಇವುಗಳು ತುಂಬ ವಿಶಾಲ ವ್ಯಾಪ್ತಿಯನ್ನು ಹೊಂದಿರುವ ಮೌಲ್ಯಗಳಾಗಿವೆ. ಇಲ್ಲಿ ಸಮಷ್ಟಿ ಹಿತಚಿಂತನೆ ಮುಖ್ಯವಾಗುತ್ತದೆ. ಇವು ದೂರಗಾಮಿ ಆಶಯ ಹೊಂದಿವೆ. ಇವು ಸಂಕೀರ್ಣ ರೂಪದ ಮೌಲ್ಯಗಳಾಗಿದ್ದು ಸಾರ್ವತ್ರಿಕ ಹಿತಾಸಕ್ತಿಗೆ ಬದ್ಧವಾಗಿವೆ. ಇವುಗಳನ್ನು ಬಹುಬೇಗ ಅಭಿವೃದ್ಧಿಪಡಿಸಲು ಸಾಧ್ಯವಿಲ್ಲ. ಇವುಗಳ ಸಹಕಾರಕ್ಕೆ ಸಾಕಷ್ಟು ಕಾಲಾವಕಾಶ ತಗಲುತ್ತವೆ. ಇಟ್ಸ್ ಲಾಂಗ್ ಟರ್ಮ್, ಇಟ್ಸ್ ವಿಲ್ ಟೇಕ್ ಅ ಲಾಂಗ್ ಟರ್ಮ್. ಸೊ ಅದೇ ರೀತಿ ಮುಂದಿನದಾಗಿ ಮೌಲ್ಯ ಶಿಕ್ಷಣ ಒಂದು ಬೋಧನೆ ಮಾರ್ಗೋಪಾಯಗಳು. ಹೌ ಟು ಟೀಚ್ ಅ ವ್ಯಾಲ್ಯೂ ಎಜುಕೇಷನ್. ಅವುಗಳಲ್ಲಿ ಮೊದಲನೇದಾಗಿ ಪ್ರತ್ಯಕ್ಷ ವಿಧಾನ, ಡೈರೆಕ್ಟ್ ಮೆಥಡ್, ಪರೋಕ್ಷ ವಿಧಾನ, ಇಂಡೈರೆಕ್ಟ್ ಮೆಥಡ್, ಸಮನ್ವಯ ವಿಧಾನ. ಸೊ ಮೊದಲನೇದಾಗಿ ಬಂದುಬಿಟ್ಟು ಪ್ರತ್ಯಕ್ಷ ವಿಧಾನ. ಪ್ರತ್ಯೇಕ ಪಠ್ಯಕ್ರಮ, ತರಗತಿ, ಅವಧಿ, ಪುಸ್ತಕ ಹಾಗೂ ತರಬೇತಿ ಹೊಂದಿದ ಶಿಕ್ಷಕರು ಲಭ್ಯವಿದ್ದು ಔಪಚಾರಿಕ ವಿಷಯಗಳಂತೆಯೇ ಮೌಲ್ಯಮಾಪನವನ್ನು ಒಳಗೊಂಡಿರುವ ಮೌಲ್ಯ ಶಿಕ್ಷಣ ಬೋಧನಾ ಪದ್ಧತಿಗೆ ಪ್ರತ್ಯಕ್ಷ ವಿಧಾನ ಎನ್ನುವರು. ಉದಾಹರಣೆಗೆ ಶಾಲಾ ಪಠ್ಯದಲ್ಲಿ ಮೌಲ್ಯ ಶಿಕ್ಷಣ ಅವಧಿಯಲ್ಲಿ ಬೋಧಿಸುವುದು. ಸೊ ಸೆಕೆಂಡ್ ಒನ್ ಪರೋಕ್ಷ ವಿಧಾನ. ಮೌಲ್ಯ ಶಿಕ್ಷಣ ಬೋಧನೆಗೆ ಪ್ರತ್ಯೇಕ ಪಠ್ಯಕ್ರಮ, ತರಗತಿ, ಅವಧಿ, ಪುಸ್ತಕ ಅಥವಾ ತರಬೇತಿ ಹೊಂದಿದ ಶಿಕ್ಷಕರಿಲ್ಲದೆ ಒಂದು ಘಟನೆ ನಡೆದ ಸಂದರ್ಭದಲ್ಲಿ ಘಟನೆಯ ವಿಶ್ಲೇಷಣೆಯೊಂದಿಗೆ ಮೌಲ್ಯ ಶಿಕ್ಷಣ ಬೋಧಿಸುವ ಪದ್ಧತಿಗೆ ಪರೋಕ್ಷ ಅಥವಾ ಸಾಂದರ್ಭಿಕ ವಿಧಾನ ಎನ್ನುವರು. ಉದಾಹರಣೆಗೆ ನೇಪಾಳದ ಒಂದು ಭೂಕಂಪವನ್ನು ವಿಶ್ಲೇಷಣೆ ಮಾಡುವಾಗ ನೇಪಾಳಕ್ಕೆ ಸಹಾಯ ಮಾಡುವ ಮಾನವೀಯತೆಯ ಮೌಲ್ಯವನ್ನು ಬೋಧಿಸುವುದು. ಅಲ್ಲಿ ಭಾರತ ಸರ್ಕಾರವು ನೇಪಾಳಕ್ಕೆ ಸಹಾಯ ಮಾಡಿತು. ಸೊ ಈ ಥರದ ಒಂದು ಮಾನವೀಯ ಮೌಲ್ಯಗಳನ್ನು ಬೋಧಿಸುವುದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಸಮನ್ವಯ ವಿಧಾನ. ಶಾಲಾ ಪಠ್ಯದ ಒಂದು ವಿಷಯವನ್ನು ಬೋಧಿಸುತ್ತಿರುವಾಗ ಮೌಲ್ಯವನ್ನು ಸೇರಿಸಿ ಅಥವಾ ಸಮನ್ವಯಗೊಳಿಸಿ ಬೋಧಿಸುವ ಒಂದು ಕ್ರಮವನ್ನು ಸಮನ್ವಯ ವಿಧಾನ ಎನ್ನುವರು. ಅಂದರೆ ಒಂದಕ್ಕೊಂದು ಲಿಂಕ್ ಕೊಟ್ಟು ಹೇಳುವುದು. ಉದಾಹರಣೆಗೆ ಇತಿಹಾಸವನ್ನು ಬೋಧಿಸುವಾಗ ದೇಶಪ್ರೇಮ, ತ್ಯಾಗದ ಮೌಲ್ಯಗಳನ್ನು ಬೋಧಿಸುವುದು. ಸೊ ಇಷ್ಟೆಲ್ಲ ಒಂದು ಮೌಲ್ಯ ಶಿಕ್ಷಣಕ್ಕೆ ಬಗ್ಗೆ ನಾವು ತಿಳಿದುಕೊಂಡೆವು. ಸೊ ಇದೇ ರೀತಿ ಈ ಒಂದು ವಿಡಿಯೋಗಳು ಮುಂದೆ ನಮ್ಮ ಚಾನಲಲ್ಲಿ ಬರ್ತಾ ಇರ್ತವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ಸ್ ಅಲಾಟ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ಸ್ ಅಲಾಟ್.